ಮುಖಾಂತರನೇ ಕೆಲಸ ತೋರಿಸ್ತಾರೆ. ಆಮೇಲೆ ಅವರಲ್ಲೂ ಕಾರ್ಯಕರ್ತರಿದ್ದಾರೆ, ಪ್ರಾಬ್ಲಮ್ ಅದೇ ಸರ್. ಆಕ್ಚುಲಿ ತಪ್ಪೇನಾಗಿದೆ ಗೊತ್ತಾಯಿತು, ಸಿ ನನಗೆ ಯಾರೋ ಒಬ್ರು ಸಿಕ್ಕಿದ್ರು, ಒಬ್ರು ಸ್ನೇಹಿತರು, ಅವರು ಒಂದು ವೈಟ್ ಅಂಡ್ ವೈಟ್ ಹಾಕೊಂಡು ಫುಲ್ ಚೇಂಜ್ ಆಗ್ಬಿಟ್ಟು ನಮ್ಮಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಬಿಟ್ಟು ಬಂದು ಇಲ್ಲಿ ಒಬ್ರು ನಾಯಕರು ಆಗ್ಬಿಟ್ಟಿದ್ರು, ಅವ್ರ ಹೆಸರು ಬೇಡ. ಏನಪ್ಪ ಇದು ಫುಲ್ಲು ಏನು ಇವರೆಲ್ಲ ಗೆಟಪ್ ಚೇಂಜ್ ಆಗ್ಬಿಟ್ಟಿದ್ರು ಸರ್. ನಾವ್ ಈ ತರ ಗೆಟಪ್ ಇದ್ರೆ ಸರ್ ಮರ್ಯಾದೆ ಕೊಡೋದು? ಇವಾಗ ನಾನು ಯಾವ್ದೋ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೀನಿ, ಏನ್ ಕೆಲಸ ಮಾಡ್ತಿದ್ದೆ ನಾನು ಪಕ್ಷದಲ್ಲಿ? ಅಧ್ಯಕ್ಷರು ಉಪಾಧ್ಯಕ್ಷರು ಬಹಳ ಈಸಿ ಆಗ್ಬಿಟ್ಟಿದೆ ಇವಾಗ ಎಲ್ಲರೂ. ನಾನು ಅದಕ್ಕೆ ಕಾರ್ಯದರ್ಶಿ, ಅಧ್ಯಕ್ಷರು, ಉಪಾಧ್ಯಕ್ಷರು ನಿಮ್ಗೆ ಹೇಳ್ಕೊಂಡು ಪಾಪ ಅವರು ಏನೋ ಮಾಡ್ತೀಯಾರೆ. ನಾನು ಕೇಳಿದೆ ಹೆಂಗೆ ಏನು ಮಾಡಿದ್ರೆ ನಿಮ್ಮ ಊರಲ್ಲೆಲ್ಲ ಹೆಂಗೆ ಫೇಮಸ್ ಆದ್ರೆ ಸರ್? ನಾನು ಏನು ಮಾಡಲಿಲ್ಲ, ಸಿಂಪಲ್ ನೋಡಿ ಒಂದು ಟೌಲ್ ಹಾಕ್ತಾಯಿದ್ದೆ ಸರ್, 30 ರೂಪಾಯಿ ಸರ್ ಟೌಲ್ ಇದೆ. ನಾನು ಒಂದು 500 ಜನಕ್ಕೆ ಈ ಟೌಲ್ ಕೊಡಿಸಿದೆ. ಅವ್ರು ಏನು ಮಾಡ್ತಾರೆ, ಎಲ್ಲಿ ಫಂಕ್ಷನ್ಗೆ ಹೋಗಿ ಟೌಲ್ ಹಾಕ್ಕೊಂಡು ಹೋಗ್ತಾರೆ. ಅವಾಗ ಏನು ಹೇಳ್ತಾರೆ ನೋಡಿ, ನಾನು ನ್ಯೂಸ್ ಕೊಡಿಸ್ದ ಟವಲ್. ಹಿಂಗೆ ನಾನು ಫೇಮಸ್ ಆದೆ ಅಂತ ಇಲ್ಲಿ ಇದ ಸ್ಟಾರ್ಟ್ ಆಗಿರೋದು ನಮ್ಮ ರಾಜಕಾರಣ. ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಹೋಗಿದೆ ಅದು? 50 ಕೋಟಿಗೆ ಹೋಗಿದೆ ಇವಾಗ. ನೀವು ಹೇಳಿದ್ರಲ್ಲ ಪಾಪ ಎಲ್ರಿಗೂ ಒಳ್ಳೆ, ಯಾರು ಈ ದೇಶನ ಹಾಳು ಮಾಡ್ಬೇಕು ಅಂತ ಇಲ್ಲಿಗೆ ಬರಲ್ಲ, ಎಲ್ಲರೂ ಏನೋ ಮಾಡ್ಬೇಕು ಅಂತ ಬರ್ತದೆ. ಬಟ್ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಇಲ್ಲಿ ಬರ್ಬೋದಷ್ಟೇ, ದೊಡ್ಡ ಕೋಟ್ಯಾಧೀಶ್ವರ ಇಲ್ಲಿ ಬರ್ಬೋದಷ್ಟೇ. ಯಾಕಂದ್ರೆ ಸಾಧ್ಯನೇ ಇಲ್ಲ ಮಾಮೂಲಿ ಜನಗಳು ಬರೋದಕ್ಕೆ. ನಿಮ್ಮ ಹತ್ರ ಎಷ್ಟೇ ಐಡಿಯಾಸ್ ಇರ್ಬೋದು, ಯಾಕಂದ್ರೆ ಒಂದು ಪಕ್ಷದ ಟಿಕೆಟ್. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಇಲ್ಲಿ ಈ ವ್ಯವಸ್ಥೆಯ ಪ್ರಾಬ್ಲಮ್ ಏನಂದ್ರೆ ಪಕ್ಷಗಳನ್ನ ಬೆಳೆಸ್ಕೊಳೋದು. ನಾವು ಏನು ಪಕ್ಷಗಳು ಯಾವ ತರ ಬೆಳೆಸ್ತೀವಿ ಅಂದ್ರೆ ದೇಶಕ್ಕಿನ್ನ ಪಕ್ಷ ಬೆಳೆಸ್ತಾ ಇರ್ತೀವಿ. ಏನು ಒಂದೊಂದು